ನಮಸ್ಕಾರ, ಈಗಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಉಪಚುನಾವಣೆಗೆ ನಾವು ತಯಾರಾಗಿದ್ದೇವೆ. ಇನ್ನೆರಡು ದಿನಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡುತ್ತೇವೆ. ಪಕ್ಷಾಂತರಿಗಳನ್ನ ಮತದಾರರು ಯಾವತ್ತೂ ಕ್ಷಮಿಸುವುದಿಲ್ಲ ಎಂದ ಮಾಜಿ ಸಿಎಂ ಸಿದ್ದರಾಮಯ್ಯ. ಮಲ್ಲಿಕಾರ್ಜುನ್ ಖರ್ಗೆ ಬಗ್ಗೆ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ರಾವ್ ಟೀಕೆ ವಿಚಾರ. ಮುರಳೀಧರ್ ರಾವ್ಗೆ ರಾಜಕೀಯ ಜ್ಞಾನ ಇಲ್ಲ. ಕಲಬುರಗಿಯಲ್ಲಿ ಮಾಜಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಆಕ್ರೋಶ. ರಾಘವೇಂದ್ರ ಔರಾದ್ಕರ್ ವರದಿ ಕೂಡಲೇ ಜಾರಿಗೆ ತನ್ನಿ. ಹೆಚ್ಚಿನ ಪೊಲೀಸ್ ನೇಮಕಾತಿ ಮಾಡಿಕೊಳ್ಳಿ. ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಒತ್ತಾಯ. ಈಗ ವಾರ್ತೆಗಳ ವಿವರ. ಮಲ್ಲಿಕಾರ್ಜುನ ಖರ್ಗೆ ಬಗ್ಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ರಾವ್ ಟೀಕೆ ವಿಚಾರ ಖಂಡಿಸಿ ಮಾಜಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಆಯೋಜಿಸಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ನಾಯಕ ಮುರಳೀಧರ್ ರಾವ್ ಅವಿವೇಕಿ ರೀತಿ ಮಾತನಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಬಗ್ಗೆ ಮುರಳೀಧರ್ ರಾವ್ ತುಂಬಾ ಕೀಳಾಗಿ ಮಾತನಾಡಿದ್ದಾರೆ. ರಾಜಕೀಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಜೇಬು ತುಂಬಿಕೊಂಡಿದ್ದಾರೆ ಎಂಬ ಮಾತುಗಳನ್ನು ಆಡಿದ್ದಾರೆ. ಮುರಳೀಧರ್ ರಾವ್ಗೆ ರಾಜಕೀಯ ಜ್ಞಾನ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಕಳಂಕರಹಿತ ರಾಜಕಾರಣಿ ಅಂತ ಎಲ್ಲರಿಗೂ ಗೊತ್ತಿದೆ. ಖರ್ಗೆ ಅವರು ಅಭಿವೃದ್ಧಿ ಪರ ಕೆಲಸ ಮಾಡಿದ್ದಾರೆ ಎಂದು ಇಡೀ ರಾಜ್ಯದ ಜನರಿಗೆ ಗೊತ್ತು. ಪ್ರವಾಹ ಸಂತ್ರಸ್ತರು ದಿಕ್ಕು ಕಾಣದೆ ಕಣ್ಣೀರಿಡುತ್ತಿದ್ದರೂ ಸ್ಪಂದಿಸುತ್ತಿಲ್ಲ. ರಾಜ್ಯಕ್ಕೆ ಪರಿಹಾರ ನೀಡುವ ಸಾಮಾನ್ಯ ಕಾಳಜಿಯೂ ಇಲ್ಲ. ರಾಜ್ಯದ ಬಿಜೆಪಿ ಸಂಸದರ ಹೇಳಿತನದ ಪರಮಾವಧಿ ಇದು. ಅವರಿಗೆ ನಾಚಿಕೆ ಬರಬೇಕು. ಬಿಜೆಪಿ ನಾಯಕರ ವಿರುದ್ಧ ಮಾಜಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ವಾಗ್ದಾಳಿ ನಡೆಸಿದ್ರು. ಈ ಸುದ್ದಿಗೋಷ್ಠಿಯಲ್ಲಿ ಎಂವೈ ಪಾಟೀಲ್, ಖನೀಸ್ ಫಾತಿಮಾ ಸೇರಿದಂತೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ರು. ಯಾಕಂದ್ರೆ ಅವತ್ತು ಕೂಡ ಇವತ್ತು ನಮ್ಮ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು ವೀಕ್ಷಣೆಗೆ ಬಂದಿದ್ರು, ತತ್ಕ್ಷಣ 1,000 ಕೋಟಿ ಬಿಡುಗಡೆ ಮಾಡಿದ್ರು. ಏನು ನರೇಂದ್ರ ಮೋದಿ ಅವರು ವೀಕ್ಷಣೆಗೆ ಬಂದ್ರ ಕರ್ನಾಟಕ ರಾಜ್ಯಕ್ಕೆ? ಇವತ್ತು ಅಲ್ಲಿ ಹಾಸ್ಟೆಲ್ ಹೋಗಿ ಅಲ್ಲಿ ಪ್ರಚಾರಕ್ಕೆ ಹೋಗಿದ್ದಾರೆ. ಇಲ್ಲಿ ನಮ್ಮ ಸಂತ್ರಸ್ತರಿಗೆ ಬಂದು ಹೋಗಕ್ ಆಗ್ತಾ ಇರ್ಲಿಲ್ಲ. ಹಾ, ಅಲ್ಲೆಲ್ಲ ಚೆನ್ನಾಗಿದೆ ಅಂತ ಹೇಳ್ಬಾ. ಅಲ್ಲಿ ಅವ್ರು ಹೋಗಿ ಹೇಳ್ಬಂದ್ರೆ ಇಲ್ಲೆಲ್ಲ ಚೆನ್ನಾಗಿದೆ ಅಂತ ಹೇಳಿ. ಆಮೇಲೆ ನಾಚಿಕೇಡಿತನ ಏನಂದ್ರೆ, ನೋಡಿ, ಇವತ್ತು ನಮ್ಮ ರಾಷ್ಟ್ರದಲ್ಲಿ ಆರ್ಥಿಕ ಪರಿಸ್ಥಿತಿ ಕುಗ್ಗಿದೆ. ನಮ್ಮ ಯುವಕರು ನೌಕರಿಗಳು ಕಳ್ಕೊಳ್ತಾ ಇದ್ದಾರೆ. ಶ್ರೀಮಂತರ ಜೇಬಿಗೆ ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು ಅದೇ 1.45 lakh crore ಒಂದು ವೇಳೆ ರೈತರ ಸಾಲ ಮನ್ನಾ ಮಾಡಿದ್ರೆ ಇಡೀ ದೇಶದ ರೈತರ ಸಾಲ ಮನ್ನಾ ಮಾಡ್ಬೋದಾಗಿತ್ತು. ಅದು ಮಾಡಲಿಲ್ಲ ಅವರು. ಇದನ್ನು ಶ್ರೀಮಂತರ ಜೇಬಿಗೆ ಹಣ ಹಾಕೋದ್ರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಹೇಗಾಗ್ತದೆ ಹೇಳಿ? ಕೇವಲ ಅವರು ಅಲ್ಲಿ ಹೌಸ್ಟೆಲ್ನಲ್ಲಿ ಏನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ನಮಗೆ ಸೆನ್ಸೆಕ್ಸ್ ಮೇಲೆ ಇಂಪ್ಯಾಕ್ಟ್ ಆಗಲಿ ಅಂತೇಳಿ ಮಾಡಿರ್ತಕ್ಕಂಥ ಒಂದು ದುರುದ್ದೇಶದಿಂದ ಮಾಡಿರ್ತಕ್ಕಂಥ ಪಿತೂರಿ ಇದು. ಇದೇ ಒಂದು ವೇಳೆ ಅವರು ಈ ದೇಶದಲ್ಲಿ ಹೂಡಿಕೆ ಇಂಪ್ರೂವ್ ಆಗಬೇಕು ಅಂತಂದರೆ ಹೊಸದಾಗಿ ಇವತ್ತು ಇಲ್ಲಿ ಯಾರು ಕಾರ್ಖಾನೆಗಳು ಹೂಡ್ತಾ ಇದ್ದಾರೆ ಅವ್ರಿಗೆ ನೀವು ಟ್ಯಾಕ್ಸ್ ಫ್ರೀ ಮಾಡಿ. ಇಡೀ ಜಗತ್ತಿಂದ ನಮ್ಮ ದೇಶಕ್ಕೆ ಜನ ಬಂದು ಹಣ ಹೂಡಿಕೆ ಮಾಡಲಿ, ಅದು ಏನೋ ಒಂದು ಲಾಜಿಕಲ್ ಆಗ್ತಿತ್ತು. ಅದು ಮಾಡಿದ್ರೆ ಎಕ್ಸಿಸ್ಟಿಂಗ್ ಫ್ಯಾಕ್ಟ್ರಿಗಳಿಗೆ ನೀವು ಅವರಿಗೆ 1.45 lakh crore ಮಾಡಿರ್ತಕ್ಕಂಥದ್ದು ನೀವು ನೋಡ್ತೀರಲ್ಲ. ಯಾಕಂದ್ರೆ ನಾವು ಹೇಳಿದ್ರೆ ಏನಾಗುತ್ತೆ, ರಾಜಕೀಯ ಮಾತಾಡಿದ್ರೆ ಇದರಿಂದ ಏನು ಇಂಪ್ಯಾಕ್ಟ್ ನಮ್ಮ ದೇಶದ ಆರ್ಥಿಕತೆ ಮೇಲೆ ಆಗೋದಿಲ್ಲ. ಇದು ಸೆನ್ಸೆಕ್ಸ್ ಮೇಲೆ ಇಂಪ್ಯಾಕ್ಟ್ ಆಗಿರ್ಬೋದು, ಆದರೆ ಇದು ಯಾವುದೇ ನಮ್ಮ ದೇಶದ ಆರ್ಥಿಕ ಪ್ರಗತಿ ಮೇಲೆ GDP ಮೇಲೆ ಯಾವುದೇ ಇಂಪ್ಯಾಕ್ಟ್ ಆಗೋದಿಲ್ಲ. ಇದರಿಂದ ನಮ್ಮ ಫಿಸಿಕಲ್ ಡಿಫಿಸಿಟ್ ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ಸರ್ಕಾರ ಏನು ಹೇಳಕ್ಕೆ ತಯಾರಿಲ್ಲ. RBIಯಿಂದ ಹಣ ತೆಕ್ಕೊಂಡಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಲಬುರಗಿ ಹಾಗೂ ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ಬೆಂಗಳೂರು ವತಿಯಿಂದ ಕಲಬುರಗಿ ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ವಿಧಾನ ಪರಿಷತ್ ಸದಸ್ಯರು ಬಿಜಿ ಪಾಟೀಲ್ ಅವರು ಕ್ರೀಡಾ ಧ್ವಜ ಹಾರಿಸಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ಧನ್ಯವಾದಗಳು ಅತಿಥಿ ಗಣ್ಯರಿಗೆ. ಈ ಸಮೃದ್ಧಿ ಬೆಳೆಸುವ ಕಾರ್ಯಕ್ರಮವನ್ನ ನಾನು ಮುಂದುವರೆದು ಮಾನ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಂದಿನಿಂದ ನಗರದ ಓಲ್ಡ್ ಸಿಟಿಯಲ್ಲಿ ಬರುವ ಹಜರತ್ ಚೌಲಾವಾಲೆ ಬಾರ್ ಅವರ 3 ದಿನಗಳವರೆಗೆ ಉರುಸ್ ಪ್ರಾರಂಭವಾಗಲಿದೆ. ಈ ಉರುಸ್ನಲ್ಲಿ ಭಾಗವಹಿಸುವ ಭಕ್ತಾದಿಗಳಿಗೆ ಉಚಿತವಾಗಿ ಆರೋಗ್ಯ ಕಾರ್ಡ್ ಮಾಡಿಸಿಕೊಡುವ ಸಾರ್ವಜನಿಕರಿಗೆ ವಿನೂತನವಾದ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ.
ಹೌದು, ಈ ಕಾರ್ಯಕ್ರಮದಲ್ಲಿ ರಕ್ತದಾನ ಶಿಬಿರಗಳನ್ನು ನಡೆಸಲಾಗುವುದು ಎಂದು ದರ್ಗಾ ಕಮಿಟಿಯ ಅಧ್ಯಕ್ಷರಾದ ಮೊಹಮ್ಮದ್ ಸುಲೇಮಾನ್ ಖುರೇಷಿ ಅವರು ಈ ಕಾರ್ಯಕ್ರಮದ ಸದುಪಯೋಗವನ್ನ ಎಲ್ಲಾ ಭಕ್ತಾದಿಗಳು ಪಡೆದುಕೊಳ್ಳುವಂತೆ ಮಾಧ್ಯಮದ ಮೂಲಕ ಮನವಿ ಮಾಡಿದರು. ಅಲ್ಲದೆ ವಾರ್ಡ್ ನಂಬರ್ 3 ಕೌನ್ಸಿಲರ್ ಆದ ಮೊಹಮ್ಮದ್ ನಬಿ ಖುರೇಷಿ ಅವರು ಮಾತನಾಡಿ, ಈ ಉರುಸ್ಗೆ ಕೇವಲ ಜಿಲ್ಲೆಯಿಂದೇ ಅಲ್ಲದೆ ನೆರೆ ರಾಜ್ಯಗಳಾದ ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರ ರಾಜ್ಯಗಳಿಂದ ಸಾವಿರಾರು ಭಕ್ತಾದಿಗಳು ಆಗಮಿಸುವರು. महाराष्ट्र के लोग हैं वो हवाल, और दिन में दाम का इंतज़ाम होता है, तमाम लोग शिरकत करते हैं, उसके तहारी बेहतरीन मनाते हैं, और पूरी पब्लिक आती है. क्या बोलूँ, आइटम समाज के लिए और हमारे नौजवानों के लिए जो भी मामले हैं वो उन्होंने ही करते हैं, और ये सब मिलकर एक इज्तिमाई शक्ल में काम होता है. और ये ख़ासतौर ये जो उर्स होता है जमीयतुल खुरैश के ताउन से और जमीयतुल खुरैश के फंड से होता है. हज़रत सैयद जमाल बहार एक बुज़ुर्ग हैं, अल्लाह ताला बुज़ुर्गों की सिफत में रखा है, जहाँ पे बुज़ुर्ग होते हैं वहाँ पे बरकत होती है, और बुज़ुर्गाने दिन का जिस पे साया होता है वो तरक्की करता है और अल्लाह ताला उनकी हिफाज़त करता है. और आज एक उर्दू हाल में 26 तारीख को ब्लड डोनेट कैंप रखा गया है, वो 6th कैंप है, और आप लोगों से अपील है कि इससे नौजवान जो भी है इसमें हिस्सा लें, और खून का त्याग करने वाला आदमी इंसानी हीरो होता है. एक दूसरे की मदद करना, अगर हम लोग इंसानियत का काम करने के लिए डोनेट करते हैं और इससे हादसे हो रहे हैं, खून एक ऐसी चीज़ है इंसान को जान बचाई जाती है, और खून का कैंप हम रखने की वजह यह है कि आए दिन हादसे हो रहे हैं और लोग कमज़ोर हो रहे हैं, अगर इत्तेफाक से अगर किसी को खून नहीं मिला तो उसकी जान जाती है. ಅವರ ಜಮೀತುಲ್ ಚಿಂಚೋಳಿ ಪಟ್ಟಣದಲ್ಲಿ ಮಹಾಂತೇಶ್ವರ ದೇವರ ಪುಣ್ಯಾರಾಧನೆ ನಿಮಿತ್ತ ಸಪ್ತಭಜನೆ ಹಾಗೂ ಪಲ್ಲಕ್ಕಿ ಉತ್ಸವ ಜರುಗಿತು. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದಲ್ಲಿ ಮಹಾಂತೇಶ್ವರ ಮಠದಲ್ಲಿ ಶ್ರಾವಣ ಮಾಸ ಮುಕ್ತಾಯದ ಬಳಿಕ ಪ್ರತಿ ವರ್ಷ ಸಪ್ತ ಭಜನೆ ಹಮ್ಮಿಕೊಳ್ಳುವುದು ಸಾಮಾನ್ಯವಾಗಿದೆ. ಗ್ರಾಮಸ್ಥರೆಲ್ಲರೂ ಒಗ್ಗೂಡಿ ಪ್ರತಿನಿತ್ಯ ಹಗಲು ರಾತ್ರಿ ಸರಿಯಾಗಿ ಒಂದು ವಾರಗಳ ಕಾಲ ವಿವಿಧ ಭಜನೆ ಮಂಡಳಿಗಳಿಂದ ಭಜನೆ ಮಾಡಿ ದೇವರ ಆರಾಧನೆ ಮಾಡಿದರು. ಕೊನೆಯ ದಿನವಾದ ಸೋಮವಾರ ಬೆಳಗ್ಗೆಯಿಂದ ಮಹಾಂತೇಶ್ವರ ದೇವರಿಗೆ ರುದ್ರಾಭಿಷೇಕ ವಿಶೇಷ ಪೂಜೆ ನೆರವೇರಿಸಿದರು. ನಂತರ ಮಹಿಳೆಯರು ಮಕ್ಕಳು ಒಗ್ಗೂಡಿ ಮುಲ್ಲಾಮರಿ ನದಿಗೆ ಹೋಗಿ ಗಂಗೆ ಮಾತೆಗೆ ಪೂಜೆ ಸಲ್ಲಿಸಿ ಮೆರವಣಿಗೆ ಮಾಡಿದರು. ನಂತರ ಸಾಯಂಕಾಲ ಮಹಾಂತೇಶ್ವರ ದೇವರ ಭಾವಚಿತ್ರದ ಹಾಗೂ ಪಲ್ಲಕ್ಕಿ ಉತ್ಸವವು ಡೊಳ್ಳು ವಾದ್ಯಗಳೊಂದಿಗೆ ಪುರವಂತರ ಪುರವಂತಿಕೆ ಭಜನೆಯೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯ ಮೆರವಣಿಗೆ ಜರುಗಿತು. ಒಟ್ಟಾರೆಯಾಗಿ ಪಲ್ಲಕ್ಕಿ ಉತ್ಸವದಲ್ಲಿ ಭಕ್ತಾದಿಗಳು ಭಾಗವಹಿಸಿ ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಜಿಲ್ಲೆಯ ಚುಂಚೋಳಿ ಪಟ್ಟಣದಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಮಳೆಗೆ ಗಣೇಶನಗರದ ಕೆಲವು ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿದೆ.
ಎಸ್, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದಲ್ಲಿ ಸಾಯಂಕಾಲ ಸುರಿದ ಭಾರಿ ಮಳೆಗೆ ಚಂದಾಪುರದ ಗಣೇಶನಗರ ಬಡಾವಣೆಯ ನಿವಾಸಿಗಳು ಸಂಕಷ್ಟ ಎದುರಿಸುವಂತಾಯಿತು. ಮಳೆಗಾಲ ಪ್ರಾರಂಭವಾದ ಮೇಲೆ ಇದೇ ಮೊದಲ ಬಾರಿಗೆ ಹೆಚ್ಚಿನ ಮಳೆ ಸುರಿದಿದೆ. ಸಾಯಂಕಾಲ ಸುಮಾರು 40 ನಿಮಿಷಗಳ ಕಾಲ ಸುರಿದ ಧಾರಾಕಾರ ಮಳೆಗೆ ನೀರು ಮನೆಗಳಿಗೆ ನುಗ್ಗಿದ ಪರಿಣಾಮ ಮನೆಗಳಲ್ಲಿರುವ ದವಸ ಧಾನ್ಯಗಳು ಬಟ್ಟೆಗಳು ನೀರಿನಲ್ಲಿ ಒದ್ದೆಯಾಗಿದ್ದು ಮಳೆ ನೀರಿನಿಂದ ರಾತ್ರಿ ನಿದ್ದೆ ಮಾಡದಂತೆ ಸಂಕಷ್ಟ ಎದುರಿಸುವಂತಾಯಿತು. ಭಾರಿ ಮಳೆಯಾದಾಗ ಇಂತಹ ಪ್ರಕರಣಗಳು ಸಂಭವಿಸುತ್ತಿದ್ದರೂ ಯಾರೂ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಪುರಸಭೆ ಚುನಾವಣೆಯಾಗಿ ವರ್ಷ ಕಳೆದರೂ ಇಲ್ಲಿಯವರೆಗೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯೂ ನಡೆದಿಲ್ಲ. ಇದರಿಂದ ಚುನಾಯಿತ ಜನಪ್ರತಿನಿಧಿಗಳ ವಿರುದ್ಧ ಹಿಡಿ ಶಾಪ ಹಾಕುವಂತಾಗಿದೆ. ಒಟ್ಟಾರೆಯಾಗಿ ಸೋಮವಾರ ಸುರಿದ ಧಾರಾಕಾರ ಮಳೆಯಿಂದ ಗಣೇಶನಗರದ ಬಡಾವಣೆಯ ನಿವಾಸಿಗಳ ನಿದ್ದೆಗೆಡಿಸಿದೆ. ಕೂಡಲೇ ಸಂಬಂಧಪಟ್ಟ ಪುರಸಭೆ ಅಧಿಕಾರಿಗಳು ಗಮನ ಹರಿಸಿ ಮುಂದಿನ ದಿನಗಳಲ್ಲಿ ಮಳೆ ನೀರಿನಿಂದ ಅನಾಹುತಗಳು ಉಂಟಾಗದಂತೆ ಉತ್ತಮ ಚರಂಡಿಗಳ ವ್ಯವಸ್ಥೆ ಕೈಗೊಂಡು ಅನುಕೂಲ ಕಲ್ಪಿಸಿಕೊಡುವಲ್ಲಿ ಮುಂದೆ ಬರ್ತಾರೋ ಇಲ್ಲವೋ ಎಂಬುದು ಕಾದು ನೋಡಬೇಕಾಗಿದೆ. ಮಕ್ಕಳು ಮರಗಳು ತಗೊಂಡು ಮೇಲೆ ಮೇಲೆ ಇರ್ಕೊಂತೀವಿ, ಆ ಕಡೆ ದೇಶದಾಗ ನೀರು ಹರ್ಕೊಂಡು ಹೋದಪ್ಲೆ ಹರ್ಕೊಂಡು ಹೋಗಿವಿ. ಮತ್ತೆ ಯಾವನು ಕೇಳಲ್ಲ ಹೇಳಲ್ಲ, ಓಟ್ ಬಂದಾಗೇನೋ ಬರ್ತೀರಿ, ಓಟ್ ಹಾಸ್ಕೊಂಡು ನಿಮ್ಮನೆ ನೀವು ಹೋಗಿ ಕುಂತರು ನಾವೇನ್ ಮಾಡ್ಲಿ? ನಮ್ಮ ಮಕ್ಕಳನ್ನ ಊರು ಕುಡ್ಕುರ, ಒಂದೇ ಕೆಲ್ಸಗಲ್ಲ ಬಗ್ಸ್ಯಾವ, ನಮ್ಮ ಮನೆಗಳು ತಗ್ಗಿಗಾಗ್ಯಾವ, ಮ್ಯಾಲ್ ಕೆರೆ ತುಂಬ್ಯಾವ, ಓಸು ನೀರು ಬಂದು ಮನೆ ಹೋಗ್ಯಾವ, ಗಂಗಾ ಟೈಮಿಗೆಲ್ಲ ಹರ್ಕೊಂಡು ಹೋಲ ತಾವ ಜೋಳ ಬೆಳೆ ಎಲ್ಲ ತೆಗೆದೋಗ್ಯಾವ. ಇವತ್ತು ಏನ್ ಉಣ್ಬೇಕು ನಾವು? ಜೋಳ ಬೆಳೆ ಎಲ್ಲ ತೆಗೆದೋಗ್ಯಾವ್ರಿ ಅಂದ್ರೆ ಓಸು ತೆಗೆದೋಗ್ಯಾವ, ಹಂಚು ಕಡ್ಚಿ ರೊಟ್ಟಿ ಬೆಳೆ ಎಲ್ಲ ಹರ್ಕೊಂಡು ಹೋಗ್ಯಾವ, ಮತ್ ಜೋಳ ಬೆಳೆನೆ ಅಲ್ಲ ಎರಡು ಪಟಗಳು ಎರಡು ಪಟಗಳು ಹೋಗ್ಯಾವ್ರಿ. ಅಗಸರ್ ಪರಿ ಒಂದು, ಇನ್ನೊಂದು ಕುರ್ಬುರ್ ಪರಿ ಒಂದು, ಉಮೇಶ ಹಿಡ್ಕೊಂಡು ಎಲ್ಲ ದೇವ ಉಮೇಶ ಬಾರ ಮಾಡ್ಲಕ್ಕ ಆಗತ್ತಿಲ್ಲ. ಜನರ ಸಮಸ್ಯೆ ಏನು ಕಣ್ಣೆದ್ರೆ ನೋಡಿ ಯಾವುದೇ ಸಮಸ್ಯೆಗೆ ಸ್ಪಂದನೆ ಸಿಗ್ಲತ್ತಿಲ್ಲ ನಮಗೆ. ಒಂದು ವರ್ಷ ಆಯ್ತು ನಾವು ಗೆದ್ದು, ಎಲ್ಲ ಇನ್ನ ನಮ್ದು ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಆಗಲಿಲ್ಲ. ಅದೇ ರೀತಿ ಇಲ್ಲಿ ಜನರು ಹಳ್ಳದಕ್ಕಿನ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದವು. ನಿನ್ನಿಂದ ಹಿಡಿದಾಗ ನಿನಗೆ ನಿಮಗೆ ಗೆದಿಸಿದೆವು, ಗೆದಿಸಿ ಏನು ಮಾಡ್ತಾ ಇದ್ದೀರಿ ನೀವು ಅಂತ ನಮಗೆ ಪ್ರಶ್ನೆ ಆಗ್ತಾ ಇದ್ದಾರೆ. ಆದರೂ ಜನರಿಗೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ನಾವು ಅಂಥ ಪರಿಸ್ಥಿತಿ ಬಂದದ್ದು ನಮ್ಮದು 30-40 ವರ್ಷಗಳಿಂದ ಕೆರೆ ಇದು ನೆನೆಗುಂದಿ ಬಿದ್ದದ. ಚಂದಾಪುರ ಕೇಂದ್ರ ಭಾಗದಲ್ಲಿದ್ದು ಈ ಕೆರೆಯಿಂದ ಯಾವುದೇ ಹೊಲಗಳಿಗೆ ಒಂದು 2 ಎಕರೆ ಹೊಲಗಳಿಗೆ ಭೀ ಯೂಸ್ ಇಲ್ಲ. ಆದರೂ ಈ ಕೆರೆ ಯಾವ ಕಾರಣಕ್ಕಿನ್ನ ಶಿವರಾಣಿಯನ್ನು ಸಾಯಿಸಿ ಸುಟ್ಟು ಕರಕಲ ಮಾಡಿ ಸಾಕ್ಷಿ ನಾಶಪಡಿಸಲು ಕಾರಣೀಭೂತರಾದವರು ಮತ್ತು ಆ ಪ್ರಕರಣಕ್ಕೆ ಸಂಬಂಧಿಸಿದ ವೈದ್ಯರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಎಂದು ದಲಿತ ಸೇನೆ ರಾಜ್ಯಾಧ್ಯಕ್ಷ ಹನುಮಂತಜಿ ಯಳಸಂಗಿ ಆಗ್ರಹಿಸಿದರು. ಪತ್ರಿಕಾ ಭವನದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ತೆಲಂಗಾಣದ ಪೊಲೀಸರು ಹತ್ಯೆ ಮತ್ತು ಸಾಕ್ಷಿ ನಾಶದ ಕಲಂಗಳನ್ನು ಅಳವಡಿಸಿರುವುದನ್ನು ಇಲ್ಲಿನ ಪೊಲೀಸರು ಕೊಲೆಗಾರ ಆರೋಪಿ ತನ್ನ ತಪ್ಪೊಪ್ಪಿಗೆಯಲ್ಲಿ ನಿಜಾಂಶ ಹೇಳಿದರೂ ಕೂಡ ಗಂಭೀರವಾಗಿ ಪರಿಗಣಿಸದೆ ಇರುವುದು ಪೊಲೀಸರ ಬೇಜವಾಬ್ದಾರಿ ಮತ್ತು ಕರ್ತವ್ಯ ಲೋಪಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಶಿಭಾರಾಣಿಯ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿರುವ ಮಾತೋಶ್ರೀ ಆಸ್ಪತ್ರೆಯ ವೈದ್ಯರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಈ ಪ್ರಕರಣ ಚಿಂಚೋಳಿ ತಾಲೂಕಿನ ಸಹಾಯಕ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವ ಅಕ್ಷಯ್ ಕುಮಾರ್ ಅವರಿಗೆ ವಹಿಸಿ ತನಿಖೆ ಮಾಡಿಸಬೇಕು. ಆರೋಪಿಗಳ ಮತ್ತು ಆಸ್ಪತ್ರೆಯ ಆಸ್ತಿ ಪಾಸ್ತಿಗಳನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳಬೇಕು. ಮೃತ ಶಿವರಾಣಿಯ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಮತ್ತು ದೌರ್ಜನ್ಯ ತಡೆ ಕಾಯ್ದೆ ಪ್ರಕಾರ ಒಬ್ಬ ಸದಸ್ಯರಿಗೆ ಸರ್ಕಾರಿ ನೌಕರಿ ಕೊಡಬೇಕು. ಈ ಎಲ್ಲ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಅಕ್ಟೋಬರ್ 3 ಕಲಬುರಗಿ ನಗರದ ಜಗತ್ ಸರ್ಕಲ್ದಿಂದ ಪೊಲೀಸ್ ಆಯುಕ್ತರ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಿವಕುಮಾರ್ ಎಂ ಮುಡ್ಡಿ, ಮೊಹಮ್ಮದ್ ಇರ್ಷಾದ್, ಶಿವಕುಮಾರ್ ಗೋಲಾ ಇತರರು ಇದ್ದರು. ಕೊಲೆ ಪ್ರಕರಣ ಇಲ್ಲ ಸರ್, ಇದ್ರೊಳಗೆ ಕೊಲೆ ಪ್ರಕರಣ ಮಾಡಿಲ್ಲದಲ್ಲ, ಕೊಲೆ ಪ್ರಕರಣ ದಾಖಲಿಲ್ಲ ಇದ್ರೊಳಗೆ ರೀ. 304 ಅಂತೇಳಿ ಕೇಸ್ ರಿಜಿಸ್ಟರ್ ಮಾಡ್ತೀರಿ. ಇದು ಯಾವುದು ಒಂದು ವ್ಯಕ್ತಿ ಮತ್ತು ನಿರ್ಲಕ್ಷ್ಯ ಮತ್ತು ನೆಗ್ಲಿಜೆನ್ಸಿ ಬೇಜವಾಬ್ದಾರಿತನದ ಡಿಕ್ಕಿ ಹೊಡೆದ ಪ್ರಕರಣ ಅಂತೇಳಿಕೆ ಇದು ಇದು ಸಾಬೀತು ಅಂತಂದು 2 ವರ್ಷ ಸಜಾ ಅಂತ ಒಂದು ಐ ಪಿ ಎಸ್ ಒಳಗೆ 304 ಡೆತ್ ಆಯ್ತಂದ್ರೆ 304A ಅಂತ ಬರ್ತದೆ. ಡೆತ್ ಆಯ್ತಂದ್ರೆ 304A ನಿಷ್ಕಾಳಜಿ ಮತ್ತು ಬೇಜವಾಬ್ದಾರಿತನದ ಡಿಕ್ಕಿ ಪಡಿಸಿದ್ರಿಂದ ಅಪಘಾತ ಪಡಿಸಿದ್ರಿಂದ ಮೃತ ಹೊಂದಿರ್ತಾರಂತೇಳಿ 304A. ಇದು ಆರೋಪಿಗೆ ನೀವು ಡೈರೆಕ್ಟಾಗಿ ಸಪೋರ್ಟ್ ಮಾಡ್ಕೊತೀರಿ ಪೊಲೀಸರು. ಒಂದೇಂದ ಬೇಲ್ ಆಗ್ತದೆ ಸರ್ ಇದ್ರೊಳಗೆ, ಒಂದೇದಿಂದಾಗ ಹುಡುಗಿ ಸತ್ ಇದು ಇದು ಆದ್ನಂತರ ಇವ್ರು ಕೊಟ್ಟ ನಂತರ ಇವ್ರ ತಂದೆ ತಾಯಿನ ಕರ್ಕೊಂಡು ಹೋಗ್ತೀರಿ. ಆರೋಪಿ ನಿಮ್ಮ ಸಂಗಡ ಬರ್ತಾನ, ಆರೋಪಿ ಸ್ವತಃ ಹೇಳ್ತಾನವ ಯಾರು ಹುಡುಗಿ ಸ್ವತಃ ಸಾಯಿಸಿರ್ತಾನವ. ಈ ಹಾಸ್ಪಿಟಲ್ಗೆ ಹೋಗಿ ಅಂತ ಹಾಸ್ಪಿಟಲ್ ತೋರಿಸ್ತಾನವ. ಹಾಸ್ಪಿಟಲ್ದಿಂದ ಯಾವ ಕಾರಣ ಹೋದ್ರಿ ಕಾರ್ ತೋರಿಸ್ತಾನ, ಆ ಕಾರ್ ತಂದು ಪರಿಗೆ ಹೋಗ್ತಿರಿ ತೆಲಂಗಾಣಕ್ಕೆ ಹೋಗ್ತೀರಿ. ತೆಲಂಗಾಣದ ಹೋಗಲ್ಲಿ ಯಾವುದೊಂದು ತಾಂಡ ಬರ್ತಿರ್ತಲ್ಲಿ, ಆ ತಾಂಡ ಆದ ನಂತರಲ್ಲಿ
ಅಲ್ಲಿ ತಾವೆಲ್ಲಿ ಯಾವ್ದೊಂದು ಕಾಲುವೆ ಥರ ಜಾಗ ಬರ್ತದೆ, ಜಾಗಕ್ಕೆ ಶಿವಾರಾಣಿ ಕರ್ಕೊಂಡು ಹೋಗ್ತಾರಲ್ಲಿ, ಎತ್ಕೊಂಡು ಡೆಡ್ ಬಿಡೋ ಇದ್ರಲ್ಲಿ ಒಂದು ಕಡೆ ಮುಚ್ಚಿಡ್ತಾರಲ್ಲಿ, ರಾತ್ರಿ 9 ಗಂಟೆ ಉರಿ ಹಚ್ಚಿ ಇದೇ ಜಾಗಕ್ಕೆ ಉರಿ ಹಚ್ಚೋದು ಅಂತೇಳಿ ಹೇಳ್ತಿರ್ತಾರಲ್ಲಿ. ಇಷ್ಟೆಲ್ಲ ಆದರೂ ಕೂಡ 100% ಕನ್ಫರ್ಮ್ ಕೊಲೆ, ಇವರೇ ಕೊಲೆಗೆ ಪ್ರಮುಖ ಕಾರಣ ಗೊತ್ತಿದ್ರು ಕೂಡ 304 ಕೇಸ್ ರಿಜಿಸ್ಟರ್ ಮಾಡ್ತೀರಂದ್ರೆ ಯಾರಿಗೆ ಉಳಿಸ್ಬೇಕಂತ ಪ್ರಯತ್ನ ಮಾಡ್ಕತ್ತಿದ್ರು. ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯ ಬಹುಮುಖ್ಯವಾದ ಬೇಡಿಕೆ ರಾಘವೇಂದ್ರ ಔರಾದ್ಕರ್ ವರದಿ ಕೂಡಲೇ ಜಾರಿ ತರಬೇಕು ಮತ್ತು ಹೆಚ್ಚಿನ ಪೊಲೀಸ್ ನೇಮಕಾತಿ ಮಾಡಿಕೊಳ್ಳಬೇಕೆಂದು ಜಯಕನ್ನಡಿಗರ ರಕ್ಷಣಾ ವೇದಿಕೆ ಸಂಸ್ಥಾಪಕ ಸಚಿನ್ ಎಸ್ ಪರ್ತಾಬಾದ್ ಒತ್ತಾಯಿಸಿದರು. ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮೊದಲಿನ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಆಗಿನ ಗೃಹ ಸಚಿವರು ಸದರಿ ಔರಾದ್ಕರ್ ವರದಿಯನ್ನು ಜಾರಿಗೆ ತರುತ್ತೇವೆ ಎಂದು ಘೋಷಣೆ ಮಾಡಿದರು. ಆದರೆ ಇಲ್ಲಿಯವರೆಗೆ ಔರಾದ್ಕರ್ ವರದಿ ಜಾರಿಗೆ ಆಗಿರುವುದಿಲ್ಲ. ಇದನ್ನು ಜಾರಿಗೆ ತರುವುದರಿಂದ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುವವರಿಗೆ ತುಂಬ ಅನುಕೂಲವಾಗುತ್ತದೆ, ಹಾಗೆ ಇನ್ನು ಹೆಚ್ಚಿನ ಪೊಲೀಸರನ್ನು ನೇಮಕಾತಿ ಮಾಡಿಕೊಳ್ಳುವ ತುಂಬ ಅವಶ್ಯಕತೆ ಇದೆ. ಅದರ ಸಲುವಾಗಿ ನಾವು ಪೊಲೀಸ್ ಆಯುಕ್ತರಾದ MN ನಾಗರಾಜ್ ಅವರಿಗೆ ಮನವಿ ಪತ್ರ ಕೂಡ ಸಲ್ಲಿಸಲಾಗಿದೆ ಎಂದು ಹೇಳಿದರು. ಕಲಬುರಗಿಯಲ್ಲಾಗಿರುವ ಘಟನೆಗಳಿಗೆ ಏನು ಆರೋಪಗಳಾಗಿದೆ, ಕೊಲೆಗಳು ಏನು ಆಗ್ತಾ ಇದೆ, ಅದಕ್ಕೆ ತಡೆ ಮಾಡಬೇಕು ಮತ್ತು ಅವ್ರ ಮೇಲೆ ಅವರಿಗೆ ಕಾನೂನು ಶಿಕ್ಷೆ ನೀಡಬೇಕು ಅನ್ನೋದ ಕಾರಣದಿಂದ ಇವತ್ತು ನಾವು ಆಯುಕ್ತರು ಕಮಿಷನರ್ ಸರ್ ಅವರಿಗೆ ನಾವು ಭೇಟಿ ನೀಡಿ ಒಂದು ಮನವಿ ಕೊಟ್ಟಿದ್ದೇವೆ. ಇದು ಕಲಬುರಗಿ ನಗರಕ್ಕೆ ನಾವು ಶಾಂತಿ ರೀತಿಯಿಂದ ಶಾಂತಿ ಕಾಪಾಡಬೇಕು ಮತ್ತು ಎಲ್ಲರೂ ಇಲ್ಲಿ ಶಾಂತಿ ರೀತಿಯಿಂದ ಇರಬೇಕು ಅನ್ನೋದು ಕಾರಣದಿಂದ, ಯಾಕಂತಂದರೆ ಈ ಕಲಬುರಗಿ ನಗರಕ್ಕೆ ಹೈದರಾಬಾದ್ ಕರ್ನಾಟಕದಲ್ಲಿ ಮತ್ತು ಕಲಬುರಗಿ ನಗರಕ್ಕೆ ಪೊಲೀಸರ ಪಾತ್ರ ಹೆಚ್ಚಿಗೆ, ಯಾಕಂತಂದರೆ ಅವರು ಇವತ್ತು ನಮಗೆ ಕಾಯರು. ಅವರೇ ಇವತ್ತು ಜನಸಂಖ್ಯೆ ಇವತ್ತು ಭಯಲಿಂದ ಬದುಕ್ತಾ ಇದ್ದಾರೆ. ಯಾಕಂತಂದರೆ 2-3 ತಿಂಗಳಲ್ಲಿ ಒಂದು 12-13 ಕೊಲೆಗಳಾಗಿದೆ, ಅದರಲ್ಲಿಂದ ಜನ ಭಾಳ ಭಯ ಪಟ್ಟಿದೆ. ಅದಕ್ಕೆ ಅವರು ಭಯ ಪಡಿಸೋಂಥ ಕೆಲಸಗಳಿಲ್ಲ ಅಂತಂದು ಇವತ್ತು ಸರ್ ಅವರು ನಮಗೆ ಹೇಳಿದರು. ಅವರು ಏನಿಲ್ಲ ಅಂತವಲ್ಲ, ಒಂದು ಕೆಲ ನಾವು ಅವ್ರಿಗೆ ಆರೋಪಿಗಳಿಗೆ ಹಿಡಿದು ನಾವು ಏನು ಶಿಕ್ಷೆ ಕೊಡಬೇಕು, ಕಾನೂನು ಕೋರ್ಟ್ ಶಿಕ್ಷೆ ಕೊಡ್ತಾ ಇದೆ ಅಂತಂದು ಹೇಳಿದ್ದಾರೆ. ಅದಕ್ಕೆ ನಾವು ಇವತ್ತು ಏನು ಇವತ್ತು ಪೊಲೀಸ್ ಕೆಲಸಗಳು ಏನು ಮಾಡ್ತಾರೆ, ಇವತ್ತು ಬಿಸಿಲು ಚಳಿ ಮತ್ತು ಮಳೆ ಅನ್ನೋರ್ರೆ ಮತ್ತು ಹಬ್ಬನ ಹುಣ್ಣಿ ಅನ್ನೋರ್ರೆ ಏನು ಯಾವುದೋ ಅವರು ಕಾರ್ಯಕ್ರಮ ಇಲ್ಲದೆ ಒಂದು ಸೇವೆ ಪೊಲೀಸರು ಸಾರ್ವಜನಿಕರ ಸೇವೆ ಮಾಡಿರೋದಾಗೆ ಮತ್ತು ಅವರು ಜೀವನೇ ಪೊಲೀಸರಲ್ಲಿ ಕಳೆದಿರ್ತಾರೆ. ಅವ್ರಿಗೆ ಹಬ್ಬ ಅನ್ನೋದಿರಲ್ಲ, ಹೆಂಡತಿ ಮಕ್ಕಳು ಯಾವುದು ಫ್ಯಾಮಿಲಿ ಅನ್ನೋದಿರಲ್ಲ, ಬರೀ ಕೆಲಸನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗು ಔರಾದ್ಕರ್ ವರದಿ ಜಾರಿಗೆ ತರಬೇಕು ಅಂತಂದು ಹೋದ ಸರ್ಕಾರ ಏನು MA ಪಾಟೀಲ್ ಹೋಮ್ ಮಿನಿಸ್ಟರ್ ಅವರು 10 ದಿನದಾಗ ಜಾರಿಗೆ ತರ್ತೀನಿ ಅಂತ ಹೇಳಿದರು. ಅವು ಈಗ ಅವರು ಅದ್ರ ಒಳಗೆ ವಿಫಲ ಆಗಿದ್ದಾರೆ. ಅದಕ್ಕೆ ಮತ್ತು ನಾವು ಈಗ ಈಗಿನ ಸರ್ಕಾರ ಯಡಿಯೂರಪ್ಪ ಸರ್ಕಾರ ಸರ್ BJP ಸರ್ಕಾರದಲ್ಲಿ ಈಗ ನಾವು ಬಸವರಾಜ ಬೊಮ್ಮ ಸರ್ ಅವರು ಏನು ಹೋಮ್ ಮಿನಿಸ್ಟರ್ ಇದ್ದಾರೆ, ಅವ್ರಿಗೆ ನಾವು ಒಂದು ಕಮಿಷನರ್ ಮೂಲಕ ನಾನು ಅವ್ರಿಗೆ ಒಂದು ಮನವಿ ಸಹ ಈಗ ಪತ್ರವನ್ನು ಅವ್ರಿಗೆ ಕಳಿಸಿದ್ದೇವೆ. ಈಗ ಏನು ರಾಘವೇಂದ್ರ ಔರಾದ್ಕರ್ ವರದಿಯನ್ನು ಕೂಡಲೇ ಜಾರಿಗೆ ತರಬೇಕು ಮತ್ತು ಪೊಲೀಸ್ ನೇಮಕಗಳು ಹೆಚ್ಚಿನ ನೇಮಕಗಳು ಮಾಡಬೇಕು, ಯಾಕಂದರೆ ಇಲ್ಲಿ ಹೆಚ್ಚಿನದ ಮತ್ತು ಏನಿವತ್ತು ಹೆಚ್ಚಿನ ರೀತಿಯಿಂದ ಟ್ರಾಫಿಕ್ ಸಾರಿ ಜನಗಳಿಗೆ ಏನು ತೊಂದರೆ ಮಾಡ್ತಿತ್ತು, ಗಾಡಿ ಹಿಡಿದು ಹೆಲ್ಮೆಟು ಮತ್ತು ಇಲ್ಲಿ ಹೆಚ್ಚಿನ ಫೈನ್ ಆಗ್ತಾಯಿದ್ರು, ಅದು ಇವತ್ತೆಲ್ಲ ಕಡಿಮೆ ಮಾಡಬೇಕು ಮತ್ತು ಸರ್ಕಾರ ಏನು ಅವ್ರಿಗೆ ಆದೇಶ ನೀಡಿದೆ ಆ ಮೊದಲಿನ ಇದ್ರ ಮೇಲೆ ಆ ಫೀಸ್ ತೊಗೋಬೇಕು ಅಂತಂದು ಅದಕ್ಕೆ ಇವತ್ತಿನ ದಿವಸ ಎಲ್ಲ ನಾವು ಒಂದು ಬೇಡಿಕೆಯನ್ನು ಪೊಲೀಸ್ ಆಯುಕ್ತರ ಸಾರಿಗೆ ಕೊಟ್ಟಿದ್ದೇವೆ. ಅವರು ಕೂಡಲೇ ಅದ್ರ ಮೇಲೆ ಆ್ಯಕ್ಷನ್ ತೊಂದು ಮತ್ತು ಕೂಡಲೇ ಅದು ಅರ್ಜಿಯನ್ನು ಕಳಿಸಿ ಅವ್ರದಕ್ಕ ಅವ್ರದೇನು ಕೂಡಲೇ ಜಾರಿಗೆ ತರದಂಥ ಕೆಲಸಗಳು ನಾವು ಒತ್ತಡ ಮ್ಯಾಕ್ ಸರ್ಕಾರಕ್ಕೆ ತರ್ತೇವೆ ಅಂತಂದು ಅವ್ರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅವ್ರ ಮೇಲೆ ನಮ್ಗೆ ವಿಶ್ವಾಸ ಇದೆ, ಕೊಡ್ತೀನಿ ಮಾಡ್ತಾರೆ ಅಂತಂದು ಈ ಪೊಲೀಸರಿಗೆ ನ್ಯಾಯ ಸಿಗಬೇಕು ಅನ್ನೋದಂತ ನಮ್ಮದು ಬೇಡಿಕೆ ಇದೆ. ಇದು ನಮ್ಮ ಸಂಘಟನೆ ವತಿಯಿಂದ ನಾವು TV ಮೂಲಕ ಕೇಳೋಕ್ಕೆ ಇಷ್ಟಪಡ್ತಿದ್ದೋ. ಕೂಡಲೇ ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರು ಇದ್ರ ಬಗ್ಗೆ ಕಾಳಜಿ ವಹಿಸಿ ಕೂಡಲೇ ಅವರಿಗೆ ವರದಿಯನ್ನು ಜಾರಿಗೆ ತರಬೇಕಂತಂದು ನಿಮ್ಮ TV ಮೂಲಕ ಅವ್ರಿಗೆ ಕಳಕಳಿಯಿಂದ ಮನವಿ ಮಾಡ್ತೀವಿ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಸಾಲೋಳಿ ಗ್ರಾಮದಲ್ಲಿ ನಿನ್ನೆ ಸಂಜೆ ಸುರಿದ ಮಳೆಯಿಂದಾಗಿ ಮನೆ ಕುಸಿತದಿಂದ ಮನೆಯಲ್ಲಿ ಮಲಗಿದ್ದ ಯುವತಿ ಮೃತಪಟ್ಟಿದ್ದಾಳೆ. 17 ವರ್ಷದ ಸಂಗೀತ ತಂದೆ ಜಗನ್ನಾಥ್ ಕಂತಿ ಮೃತಪಟ್ಟಿದ್ದಾಳೆ. ವಿಷಯ ತಿಳಿದು ಕಾಳ್ಗಿ PSI ಸಿಬ್ಬಂದಿಯ ಜೊತೆ ಸ್ಥಳಕ್ಕೆ ಧಾವಿಸಿ ಹಾಗೂ ಚಿತ್ತಾಪುರ ಅಗ್ನಿಶಾಮಕ ಸಿಬ್ಬಂದಿಯವರು ಬಂದು ಕಾರ್ಯಾಚರಣೆ ಮಾಡಿ ಮೃತಳ ದೇಹವನ್ನು ತೆಗೆಯುವಲ್ಲಿ ಯಶಸ್ವಿಯಾದರು. ಈ ಪ್ರಕರಣವು ಕಾಳ್ಗಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ನಂಬಿಕಸ್ಥರಿಂದಲೇ ನನಗೆ ಮೋಸವಾಗಿದೆ ಎಂಬುದನ್ನ ಕಡೆಗೂ ಮಾಜಿ CM ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ದಾರೆ. ಜೊತೆಗೆ HD ಕುಮಾರಸ್ವಾಮಿಯವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಶಾಸಕ HD ಕುಮಾರಸ್ವಾಮಿ ಸಿದ್ದರಾಮಯ್ಯನವರು ಸಾಕಿದ ಗಿಣಿಗಳೇ ಅವರನ್ನ ಹದ್ದಾಗಿ ಕುಕ್ಕಿದವು ಎಂದು ಟೀಕಿಸಿದ್ರು. ಇದಕ್ಕೆ ಇಂದು ಟ್ವಿಟರ್ನಲ್ಲಿ ಪ್ರತಿಕ್ರಿಯೆ ನೀಡಿದ ಸಿದ್ದು, ಕುಮಾರಸ್ವಾಮಿಯವರನ್ನ ಉಲ್ಲೇಖಿಸಿ, ನಾನೇ ನಂಬಿದ ಗಿಣಿಗಳು ಹದ್ದಾಗಿ ಕಡಿದ್ದು ನಿಜ, ನನ್ನದೇ ತಪ್ಪು. 4 ದಶಕಗಳ ರಾಜಕೀಯ ಒಡನಾಟದ ಅನುಭವದ ನಂತರವೂ ಹದ್ದನ್ನ ಗಿಣಿ ಎಂದು ಭ್ರಮಿಸಿ ಮೈತ್ರಿ ಮಾಡಿಕೊಂಡೆವು, ಇನ್ನು ಕುಕ್ಕದೆ ಬಿಡುತ್ತಾ, ಅನುಭವಕ್ಕಿಂತ ದೊಡ್ಡ ಪಾಠ ಏನಿದೆ ಹೇಳಿ ಎಂದು ಟಾಂಗ್ ಕೊಟ್ಟಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ತುಮಕೂರಿನಲ್ಲಿ JDS ಸೋಲಿಗೆ ಹಾಗೂ ಕೋಲಾರದಲ್ಲಿ ಕಾಂಗ್ರೆಸ್ ಸೋಲಿಗೆ ಸಿದ್ದರಾಮಯ್ಯ ಸಾಕಿದ ಗಿಣಿಗಳೇ ಕಾರಣ ಎಂದು ಕುಮಾರಸ್ವಾಮಿ ಅವರು ಆರೋಪಿಸಿದ್ರು. ಹೇಳಬೇಕು, ಅವರು
ಇವರ ನಾಟಕಗಳೆಲ್ಲ ಗೊತ್ತಿದೆ ನನಗೆ. ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ರು, ನಾನು ಹಲವಾರು ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಯಾವ ರೀತಿ ಶಕ್ತಿ ತುಂಬಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಅಭ್ಯರ್ಥಿಗಳಿಗೆ ಲೋಕಸಭಾ ಚುನಾವಣೆಯಲ್ಲಿ, ಅವರು ಯಾವ ರೀತಿ ನಡ್ಕೊಂಡಿದ್ದಾರೆ ಅವ್ರ ಆತ್ಮಕ್ಕೆ ಅವರು ಪ್ರಶ್ನೆ ಹಾಕೋಬೇಕಷ್ಟೇ. ಪ್ರಾಮಾಣಿಕವಾಗಿ ಇವತ್ತು ನಮ್ಮ ಒಂದು ಶಾಸಕರುಗಳು ಮೈಸೂರದ್ದು ಬಿಟ್ಟುಬಿಡಿ, ಮೈಸೂರಿನಲ್ಲಿ ಸಿದ್ದರಾಮಯ್ಯನವರ ಸ್ವಯಂಕೃತ ಅಪರಾಧ ಅದು. ಕುಮಾರಸ್ವಾಮಿಗೆ ಪಾಪ ಏನು ಮಾತಾಡ್ತಾರೆ ಅಂತ ಅವರಿಗೆ ಪ್ರಜ್ಞೆ ಇಟ್ಕೊಂಡು ಮಾತಾಡಿದ್ರೆ ಏನೋ ಗೊತ್ತಿಲ್ಲ ನನಗೆ. ಜಿ ಟಿ ದೇವೇಗೌಡ ಯಾವ ಪಾರ್ಟಿಯವರು? ಯಾವ ಪಾರ್ಟಿಯವ್ರಿ ಅವರು? ಅವ್ರು ಏನು ಹೇಳಿದ್ರು ಈಗೊಂದು ಎರಡು ಮೂರು ದಿನಗಳಿಂದ? ರಾಜ್ಯದಲ್ಲಿ 15 ವಿಧಾನಸಭಾ ಕ್ಷೇತ್ರಗಳಿಗೆ ಅಕ್ಟೋಬರ್ 21 ಉಪಚುನಾವಣೆ ನಡೆಯಲಿದ್ದು, ಈ ಹಿನ್ನೆಲೆಯಲ್ಲಿ ಇನ್ನೆರಡು ದಿನಗಳಲ್ಲಿ JDS ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗಲಿದೆ ಎಂದು ಮಾಜಿ ಸಿಎಂ HD ಕುಮಾರಸ್ವಾಮಿ ತಿಳಿಸಿದ್ದಾರೆ. ಎಸ್, ಮೈಸೂರಿನಲ್ಲಿ ಇಂದು ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಸೆಪ್ಟೆಂಬರ್ 30 ಒಳಗೆ ನಾಮಪತ್ರ ಸಲ್ಲಿಕೆ ಕಡೆಯ ದಿನ, ಹಿನ್ನೆಲೆ ಎರಡು ದಿನದಲ್ಲಿ ಲಿಸ್ಟ್ ಫೈನಲ್ ಮಾಡಲೇಬೇಕು. ಚುನಾವಣೆ ನಡೆದೇ ನಡೆಯುತ್ತದೆ, ಇದರಲ್ಲಿ ಯಾವುದೇ ಸಂಶಯ ಬೇಡ. 15 ಕ್ಷೇತ್ರಗಳಲ್ಲಿ JDS ಹೆಚ್ಚಿನ ಸ್ಥಾನ ಗೆಲ್ಲಲಿದೆ. ಈ ಚುನಾವಣೆ ಆಡಳಿತ ಪಕ್ಷಕ್ಕೂ ಸೇರಿದಂತೆ ಎಲ್ಲಾ ಪಕ್ಷಗಳಿಗೂ ಅಗ್ನಿ ಪರೀಕ್ಷೆ. ಗೆಲುವು ಸಾಧಿಸಲು JDS ತನ್ನದೇ ಆದ ರಾಜಕೀಯ ತಂತ್ರಗಾರಿಕೆ ಮಾಡಿದೆ. ಎಲ್ಲಾ ಕ್ಷೇತ್ರಗಳಲ್ಲಿ ಸ್ಥಳೀಯ ನಾಯಕರಿಗೆ ಅವಕಾಶ ನೀಡಲಾಗುತ್ತದೆ ಎಂದು ಸ್ಪಷ್ಟನೆ ನೀಡಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಕಲಬುರಗಿ ನಗರದ ವತಿಯಿಂದ ಪೋಷಣೆ ಅಭಿಯಾನ ಕಾರ್ಯಕ್ರಮವನ್ನು ನ್ಯೂ ರಹಮತ್ ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಮೇಯರ್ ಶರಣು ಮೋದಿ ಮತ್ತು ಅತಿಥಿಗಳು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಬಾಣಂತಿಯರಿಗೆ ಸೀಮಂತವನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಆರತಿ ಮಾಲಿಪಾಟೀಲ್, ಅಮೃತ್ ಸಾಗರ್, ತಿಪ್ಪಣ್ಣ ಶಿರಸಗಿ, ಆಜ್ಮೋ ಫಾತ್ಮಿ, ವಿಲಾಸವತಿ ಹಿರೇಮಠ್, ಶಿವಲೀಲಾ, ಸಂಜೀವ್ ಕುಮಾರ್ ಇನ್ನೂ ಅನೇಕರು ಇದ್ದರು. ಅಕ್ಷರಾಭ್ಯಾಸ ಕಾರ್ಯಕ್ರಮ ಮಗುವಿನ 3 ತುಂಬಿದ ಅಂಗನವಾಡಿ ಕೇಂದ್ರಕ್ಕೆ ಬಂದಾಗ ಅಕ್ಷರಾಭ್ಯಾಸ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತಿನ ದಿನ ಹಮ್ಮಿಕೊಂಡಿದ್ದೇವೆ. ಮತ್ತು ನಮ್ಮ ಇಲಾಖೆ ವತಿಯಿಂದ ವಿಶೇಷವಾಗಿ ನಾವು ಈಗಾಗಲೇ ಚಾಲ್ತಿಯಲ್ಲಿರುವ ಭಾಗ್ಯಲಕ್ಷ್ಮಿ ಯೋಜನೆಯ ಬಾಂಡ್ ವಿತರಣೆ ಕಾರ್ಯಕ್ರಮ ಕೂಡ ನಾವು ಇವತ್ತು ಈ ಒಂದು ರಾಮನಗರ ಏರಿಯಾದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಈ ಎಲ್ಲ ಅಂಶಗಳ ಮುಖಾಂತರ ಈ ಒಂದು ಕಾರ್ಯಕ್ರಮ ಗರ್ಭಿಣಿಯರಿಗೆ ಶ್ರೀಮಂತ ಕಾರ್ಯಕ್ರಮವನ್ನು ಉಪಚುನಾವಣೆಗೆ ನಾವು ತಯಾರಾಗಿದ್ದೇವೆ. ಇನ್ನೆರಡು ದಿನಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡುತ್ತೇವೆ. ಪಕ್ಷಾಂತರಗಳಿಗೆ ಜನ ಯಾವಾಗಲೂ ಕ್ಷಮಿಸುವುದಿಲ್ಲ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ರು. ಹುಬ್ಬಳ್ಳಿ ನಗರದ ವಿಮಾನ ನಿಲ್ದಾಣದಲ್ಲಿ ಇಂದು ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು, ಜನತೆ ಅನರ್ಹರಿಗೆ ಉಪಚುನಾವಣೆ ಮೂಲಕ ತಕ್ಕ ಪಾಠ ಕಲಿಸುತ್ತಾರೆ ಎಂದರು. ಉಪಚುನಾವಣೆಯನ್ನು ವಿಶ್ವಾಸದಿಂದ ನಡೆಸುತ್ತೇವೆ, 15 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಗೆಲ್ಲಿಸುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕುಮಾರಸ್ವಾಮಿ ಪಾಪ ಏನ್ ಮಾತನಾಡುತ್ತಾರೆ ಎಂಬುದು ಅವರಿಗೆ ಗೊತ್ತಾಗುತ್ತಿಲ್ಲ, ಆದರೆ ಮಾತನಾಡುವ ಮೊದಲು ಪ್ರಜ್ಞೆ ಇಟ್ಟುಕೊಂಡು ಮಾತನಾಡಲಿ ಎಂದು ಎಚ್ಡಿಕೆ ವಿರುದ್ಧ ಕಿಡಿಕಾರಿದ್ರು. GTD ಹೇಳಿಕೆ ಮೂಲಕವೇ ಗೊತ್ತಾಗಲಿದೆ, ಬಿಜೆಪಿಗೆ ಮತ ನೀಡಲು ಹೇಳಿದ್ದು ಕುಮಾರಸ್ವಾಮಿ ಅಂತ ಸತ್ಯ ಹೇಳಿದ ಮೇಲೆ ನಾಟಕ ಮಾಡುತ್ತಿದ್ದಾರೆ. ಕುಮಾರಸ್ವಾಮಿ ಸ್ವತಃ ತಾವೇ ಸತ್ಯ ಒಪ್ಪಿಕೊಂಡಿದ್ದಾರೆ ಎಂದರು. ಸಮ್ಮಿಶ್ರ ಸರ್ಕಾರ ಅತ್ಯಂತ ಕೆಟ್ಟದಾಗಿತ್ತು ಎಂದು ಹೇಳಿದ್ದಾರೆ, ಅವರ ಸರ್ಕಾರಕ್ಕೆ ಅವರೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಎಂದರು. ಮೈತ್ರಿ ಸರ್ಕಾರದ ಬಗ್ಗೆ ನಾನೇನು ಹೇಳಿಲ್ಲ, ಅವರೇ ಒಪ್ಪಿಕೊಂಡಿದ್ದಾರೆ. ಕುಮಾರಸ್ವಾಮಿ ಚುನಾವಣೆ ಬಂದಿರೋ ಹಿನ್ನೆಲೆ ಈ ರೀತಿ ಮಾತನಾಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಏನು ಮಾತಾಡ್ತಾರೆ ಅಂತ ಅವರಿಗೆ ಪ್ರಜ್ಞೆ ಇಟ್ಕೊಂಡು ಮಾತಾಡಿದರೆ ಏನೋ ಗೊತ್ತಿಲ್ಲ ನನಗೆ. GT ದೇವೇಗೌಡ ಯಾವ ಪಾರ್ಟಿಯವರು? ಯಾವ ಪಾರ್ಟಿಯವ್ರಿ ಅವರು? ಅವ್ರು ಏನು ಹೇಳಿದ್ರು ಈಗೊಂದು ಎರಡು ಮೂರು ದಿನಗಳಿಂದ? ನನಗೆ ಕುಮಾರಸ್ವಾಮಿ ಅವರೇ BJP ವೋಟ್ ಕೊಡಿಸಿ ಅಂತ ಹೇಳಿದ್ರು ಅಂತ ಹೇಳಿದ್ರು. ಯಾರು ಹೇಳಿದ್ದು? ಕಾಂಗ್ರೆಸ್ನವರಲ್ಲ, JDSನ MLA ಕುಮಾರಸ್ವಾಮಿ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿದ್ದವರು ಅವರು ಹೇಳಿದ್ದು. ಮೈಸೂರಿನಲ್ಲಿ ಚಾಮರಾಜನಗರದಲ್ಲಿ BJP ಅಭ್ಯರ್ಥಿಗೆ ವೋಟ್ ಹಾಕಿ ಅಂತ ಕುಮಾರಸ್ವಾಮಿ ಹೇಳಿದ್ರು ಅಂತ ಅವ್ರು ಹೇಳಿದ್ದಾರೆ. ಈಗ ಯಾರದು ನಾಟಕ? ಅವ್ರ ನಾಟಕನ ನಮ್ಮ ನಾಟಕನ? ಆಯ್ತಪ್ಪ, ಇದು ಹೇಳ್ದದ ಹೇಳಯ್ಯ, ನೀನು ಅದೇನೋ ಹೇಳಕ್ ಹೋಗ್ಬೇಡ. ಸತ್ಯ ಅವರು ಸತ್ಯ ಹೇಳ್ಬಿಟ್ಟಿದ್ದಾರೆ ಪಾಪ. ಸತ್ಯ ಹೇಳಿದ ಮೇಲೆ ಕುಮಾರಸ್ವಾಮಿ ಈಗ ನಾಟಕ ಆಡ್ತಾ ಇದ್ದಾರೆ.
ಇದು ರಾಜಕೀಯವಾಗಿ ಮಾತಾಡ್ತಾರೆ. ಚುನಾವಣೆ ಬಂದಿದೆಯಲ್ಲ, ಈಗ ಉಪಚುನಾವಣೆ ಬಂದಿದೆಯಲ್ಲಪ್ಪ, ಅದಕ್ಕೋಸ್ಕರ ರಾಜಕೀಯವಾಗಿ ಮಾತಾಡ್ತಾ ಇದೆ. ರಾಜಕೀಯ ಮೊಬೈಲ್ ಬಳಕೆಯ ಕುರಿತು ಮನೆಯಲ್ಲಿ ಗಲಾಟೆ, ಮನನೊಂದು ನದಿಗೆ ಹಾರಿ ಯುವಕ ಆತ್ಮಹತ್ಯೆ. ಹೌದು, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ನಾಗನೂರು ಗ್ರಾಮದ ಚೇತನ್ ಉಪಾಧ್ಯಾಯ 22 ವಯಸ್ಸು ಮೊಬೈಲ್ ಬಳಕೆಯ ಕುರಿತು ಮನೆಯಲ್ಲಿ ಗಲಾಟೆ ಮಾಡಿಕೊಂಡು ಮನನೊಂದು ನದಿಗೆ ಹಾರಿ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಹಿರೇಪಡಸಲ್ಗಿ ಗ್ರಾಮದ ಸಮೀಪದ ಬಿದರಿ ಹಳ್ಳ ಎಂಬಲ್ಲಿ ಶವ ಪತ್ತೆಯಾಗಿದೆ. 2 ದಿನಗಳ ಹಿಂದೆ ನಾಪತ್ತೆಯಾಗಿದ್ದ ಯುವಕ ಸಾವಳ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವಿಷ್ಟು ಈವರೆಗಿನ ಸುದ್ದಿಗಳು.